ಶ್ರೀ ಮಹಾಗಣಪತಯೇ ನಮಃ. ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ಶ್ರೀ ವಿಳಂಬಿ ನಾಮ ಸಂವತ್ಸರ ಪೌಷಮಾಸ 2019 ಫೆಬ್ರವರಿ ತಿಂಗಳ 3ನೇ ತಾರೀಕು ಭಾನುವಾರ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಏನಾದರೊಂದನ್ನು ಸಾಧಿಸುವ ಸಾಮರ್ಥ್ಯ ಇದೆ, ಸಾಧಿಸಲೇಬೇಕೆಂಬ ಹಠ ಛಲ ಎಲ್ಲವೂ ಇದೆ, ಆದರೆ ಸಾಧಿಸುವ ಮನಸ್ಸಿಲ್ಲ ಈ ದಿನ. ಬೊಂಬೆಗಳನ್ನು ಮಾರುವ ಅಂಗಡಿಗೆ ಹೋದಾಗ ಜೋಡಿಸಿಟ್ಟಿರುವ ಬೊಂಬೆಗಳನ್ನು ನೋಡಿ ಎಲ್ಲವೂ ತನಗೇ ಬೇಕೆಂದು ಹಠ ಹಿಡಿಯುವ ಮುಗ್ಧ ಮಗುವಿನಂತೆ ನಿಮಗೆ ತಿಳಿದಿರುವಂತಹ ಅಲ್ಪ ಸ್ವಲ್ಪ ಜ್ಞಾನದ ಆಧಾರದ ಮೇಲೆ ಎಲ್ಲ ಕೆಲಸಗಳನ್ನು ಮಾಡಲು ಹೋಗುವಂತಾಗಿದೆ ಮೇಷರಾಶಿಯವರ ಸ್ಥಿತಿ. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅನ್ನುವಂತಾಗಿದೆ. ಆದ್ದರಿಂದ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇರುವಂತಹ ಕೆಲಸಕ್ಕೆ ಮಾತ್ರ ಕೈ ಹಾಕಿ ನಿರೀಕ್ಷಿಸಿದ ಫಲ ನಿಮ್ಮದಾಗುತ್ತೆ. ಬಂದಿರುವ ಉದ್ಯೋಗ ಅವಕಾಶಗಳಲ್ಲಿ ಯಾವುದನ್ನು ಆರಿಸಬೇಕು ಎಂಬಂತಹ ತೀರ್ಮಾನ, ಒದಗಿ ಬಂದಿರುವ ವಿವಾಹ ಸಂಬಂಧಗಳಲ್ಲಿ ಯಾರನ್ನು ಓಕೆ ಮಾಡಬೇಕು ಎನ್ನುವಂತಹ ತೀರ್ಮಾನ, ವಾಹನ ಖರೀದಿಯಲ್ಲಿ ಯಾವುದನ್ನು ಆಯ್ಕೆ ಮಾಡಿ ಫೈನಲ್ ಮಾಡಲಿ ಎಂಬ ತೀರ್ಮಾನ, ಹೀಗೆ ತುಂಬ ಆಯ್ಕೆಗಳಿದ್ದು ಒಂದನ್ನು ಮಾತ್ರ ಆರಿಸುವಂತಹ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ ಈ ದಿನ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಂತೆ ಇರುತ್ತೆ ಈ ದಿನ. ಮೇಷರಾಶಿಯವರಿಗೆ ಈ ರೀತಿಯ ಎಲಿಮಿನೇಷನ್ ಮಾಡೋದು ತುಂಬ ಕಷ್ಟ. ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ, ಇದರಲ್ಲಿ ನಿಮಗೆ ಸುಖ ಇದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ, ಆರೋಗ್ಯ ಉತ್ತಮ, ಹಣಕಾಸಿನ ಸ್ಥಿತಿ ಉತ್ತಮವಾಗಿರೋದ್ರಿಂದ ಖರ್ಚು ಹೆಚ್ಚಾದರೂ ತೀರಾ ಭಾರ ಎನಿಸಲ್ಲ. ನಿಮ್ಮ ಸಂಗಾತಿಯ ಪ್ರೇಯಸಿಯ ಜೊತೆಗೆ ಆಗುವ ಮನಸ್ತಾಪಗಳನ್ನು ನಿವಾರಿಸಿಕೊಳ್ಳಿ ಈ ದಿನ. ಯಾವುದಾದರೂ ಅಮ್ಮನವರ ದೇವಾಲಯಕ್ಕೆ ಶಕ್ತಿ ದೇವತೆಯರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ವೃಷಭ. ಜೀವನದಲ್ಲಿ ಸಾಧಿಸಿದ್ದು ಬಹಳಷ್ಟಿದೆ, ಸಾಧಿಸಬೇಕಾಗಿರುವುದು ಸಾಕಷ್ಟಿದೆ ಅನ್ನೋವಂತಹ ಪೂರ್ಣತೆಯ ಧನ್ಯತೆಯ ಭಾವ ವೃಷಭ ರಾಶಿಯವರಲ್ಲಿ ಈ ದಿನ ಕಂಡುಬರುತ್ತೆ. ನಿಮ್ಮ ಯಶೋಗಾಥೆಯನ್ನು, ಸಕ್ಸಸ್ ಸ್ಟೋರೀಸನ್ನು ಮೆಲುಕು ಹಾಕುವ ಸಂದರ್ಭ ಬರಬಹುದು. ಇದರಿಂದ ನೀವೇ ಕೊಟ್ಟಂತಹ ಹಳೆಯ ಸಾಲದ ಬಾಕಿ ಬಡ್ಡಿ ವಾಪಸ್ ಬರುತ್ತದೆ. ನಿಮ್ಮ ಕುಟುಂಬದ ಸದಸ್ಯರು ಹೊಸ ಯೋಜನೆಗಳಿಗೆ ಬಂಡವಾಳ ಹೂಡಲು ಹಣ ಬೇಕೆಂದು ನಿಮ್ಮನ್ನು ಅಪ್ರೋಚ್ ಮಾಡಬಹುದು. ಆದರೆ ಹೌ ಲಾಂಗ್ ಯು ಕ್ಯಾನ್ ಸ್ಟ್ರೆಚ್ ಯುವರ್ ಹೆಲ್ಪಿಂಗ್ ಹ್ಯಾಂಡ್ ಅನ್ನೋದನ್ನು ಮೊದಲೇ ಲೆಕ್ಕಾಚಾರ ಮಾಡಿ ನಿರ್ಧರಿಸಬೇಕಾಗುತ್ತೆ. ತೀರಾ ಭಾವೋದ್ವೇಗಕ್ಕೆ ಒಳಗಾಗುವಂತಹ ಸನ್ನಿವೇಶಗಳು ಬರಬಹುದು. ನಿಮ್ಮ ಭಾವನೆಗಳನ್ನು ನಿಮ್ಮ ನಿಯಂತ್ರಣದಲ್ಲೇ ಇಟ್ಟುಕೊಳ್ಳುವುದು ಉತ್ತಮ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಈ ಅರಿಷಡ್ ವರ್ಗಗಳನ್ನೂ ಗೆಲ್ಲಬೇಕಾಗಿದೆ ಈ ದಿನ. ಆದರೆ ಈ ಕಾರ್ಯ ಅಷ್ಟು ಸುಲಭವಲ್ಲ. ಪ್ರಯತ್ನವನ್ನು ಮಾಡಿ ಶುಭ ಫಲ ನಿಮ್ಮದಾಗತ್ತೆ. ನಿಮ್ಮ ಕುಟುಂಬ, ಸ್ನೇಹಿತರು, ಬಂಧು ಮಿತ್ರರೊಂದಿಗೆ ಸಂಬಂಧ ಚೆನ್ನಾಗಿರಲಿ. ಇದಕ್ಕಾಗಿ ಈ ದಿನ ಅವರಿಗೆ ಸಣ್ಣ ಪುಟ್ಟ ಸಹಾಯಗಳನ್ನು ಸಂದರ್ಭೋಚಿತವಾಗಿ ಮಾಡಿ, ಅವರಿಗೂ ಸಂತೋಷವಾಗುತ್ತೆ. ನಿಮ್ಮ ಬಗ್ಗೆ ಗೌರವ ಆಧಾರಗಳು ಹೆಚ್ಚಾಗುತ್ತೆ ಈ ದಿನ. ಪ್ರಯಾಣ ಮಾಡುವಾಗ ಎಚ್ಚರಿಕೆಯಿಂದ ಇರಿ. ಆರೋಗ್ಯ, ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ವಿದ್ಯಾರ್ಥಿನಿಯರು, ಗೃಹಿಣಿಯರಿಗೆ ಸೋಮಾರಿತನ ಕಾಡಬಹುದು. ಈ ಸೋಮಾರಿತನವನ್ನು ಹೋಗಲಾಡಿಸಲು ಮರೆಯದೆ 21 ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿ ಲವಲವಿಕೆ ನಿಮ್ಮದಾಗುತ್ತೆ. ಮಿಥುನ. ಕೇವಲ ದೈಹಿಕ ಸುಖಕ್ಕೆ ತೃಪ್ತರಾಗದ ಮಿಥುನ ರಾಶಿಯವರಿಗೆ ಮಾನಸಿಕ ತೃಪ್ತಿಯ ಹಸಿವು ಜಾಸ್ತಿ ಇರುತ್ತೆ. ಆದ್ದರಿಂದ ಈ ದಿನ ಕುಟುಂಬದ ಸದಸ್ಯರೊಂದಿಗಿನ ಸಂತಸದ ಪ್ರಯಾಣವನ್ನು ಮಿಸ್ ಮಾಡ್ಕೋಬೇಡಿ. ಇದರಿಂದ ಮಾನಸಿಕ ನೆಮ್ಮದಿ, ತೃಪ್ತಿ ಸಿಗುತ್ತೆ. ಸ್ಥಿರಾಸ್ತಿ ಖರೀದಿಯ ಪ್ರಸ್ತಾಪ ಬರಬಹುದು. ಮುಂದಿನ ದಿನಗಳಲ್ಲಿ ಮನೆ, ಅಪಾರ್ಟ್ಮೆಂಟ್, ಸೈಟು, ಜಮೀನು ಖರೀದಿಸುವಂತಹ ಸಂಭವ ಇದೆ. ಕುಟುಂಬದ ಸದಸ್ಯರ ಆದ್ಯತೆಗಳಿಗೆ ಗಮನವನ್ನು ಕೊಡಿ. ಅವರ ಆರೋಗ್ಯ, ಅವರ ಉದ್ಯೋಗ, ಅವರ ಓದಿನ ಬಗ್ಗೆ, ಅವರ ಇಷ್ಟ ಕಷ್ಟಗಳ ಬಗ್ಗೆ ಸ್ವಲ್ಪ ಹೊತ್ತು ಮನಬಿಚ್ಚಿ ಸಕಾರಾತ್ಮಕ ಮನೋಭಾವದಿಂದ ಮಾತನಾಡಿ. ಯಾವುದೇ ಪೂರ್ವಾಗ್ರಹ ಅಭಿಪ್ರಾಯಗಳನ್ನು ಹೊಂದದಿರುವುದು ಉತ್ತಮ ಈ ದಿನ. 32 ಹಲ್ಲುಗಳ ಮಧ್ಯೆ ಒಂದೇ ಒಂದು ಮೃದುವಾದ ನಾಲಿಗೆ ಹೇಗೆ ತನ್ನ ಕೆಲಸವನ್ನು ಜಾಣ್ಮೆಯಿಂದ ನಿಭಾಯಿಸುತ್ತೋ ಹಾಗೆ ನಿಮ್ಮವರ ಮಧ್ಯೆ ನೀವಿದ್ದೀರಿ. ಈ ದಿನದ ಕಮ್ಯುನಿಕೇಷನ್ ಉತ್ತಮವಾಗಿರಬೇಕಾಗತ್ತೆ. ಒಂದು ಬಾಣಕ್ಕೆ ಒಂದೇ ಗುರಿ ಇರುವಂತೆ, ನೀವು ಹೇಳುವ ಮಾತಿಗೆ ದ್ವಂದ್ವಾರ್ಥ ಇರಬಾರದು. ಒಂದೇ ಅರ್ಥ ಇರುವಂತೆ ಮಾತನಾಡಿ. ಹಿರಿಯರು ಹೇಳುವಂತೆ ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು ಅನ್ನುವಂತಾಗಬಾರದು ಈ ದಿನ. ಉಳಿದೆಲ್ಲ ರೀತಿಯಲ್ಲೂ, ಅಂದರೆ ಆರೋಗ್ಯ, ಹಣಕಾಸು, ಉದ್ಯೋಗ, ವ್ಯಾಪಾರ, ವಿದ್ಯಾಭ್ಯಾಸ, ಇವುಗಳು ಉತ್ತಮವಾಗಿವೆ. ನಿಜ ಅಂದುಕೊಂಡಂತೆಯೇ ವರ್ಕೌಟ್ ಆಗುತ್ತೆ. ಚಿಂತಿಸದಿರಿ. ಈ ದಿನ ನವಗ್ರಹ ದೇವಾಲಯಕ್ಕೆ ಭೇಟಿ ಮಾಡಿ, ಅಲ್ಲಿ ಸೂರ್ಯದೇವರಿಗೆ ಒಂದು ವಿಶೇಷ ನಮಸ್ಕಾರ ಮಾಡಿ, ನಿಮಗೆ ಶುಭವಾಗುತ್ತೆ. ಕರ್ಕಾಟಕ. ಹರಿಯುವ ನದಿ ತನ್ನ ನೀರನ್ನು ತಾನೇ ಎಂದಿಗೂ ಕುಡಿಯುವುದಿಲ್ಲ. ಫಲಭರಿತ ಹಣ್ಣುಗಳನ್ನು ಮರವೇ ಭಕ್ಷಿಸುವುದಿಲ್ಲ. ಅದರಂತೆ ತಾವು ಮಾಡಿದ ಎಲ್ಲ ಸಂಪಾದನೆಯನ್ನು ತಾವೊಬ್ಬರೇ ತಿನ್ನುವುದಿಲ್ಲ, ಅರ್ಥಾತ್ ಅನುಭವಿಸುವುದಿಲ್ಲ ಕಟಕ ರಾಶಿಯವರು. ನಿಮ್ಮ ಕುಟುಂಬದವರು, ಬಂಧು ಮಿತ್ರರು, ಹಿತೈಷಿಗಳು, ನೆಂಟರು, ಆಪ್ತೇಷ್ಟರು, ಕಡೆಗೆ ನಿಮ್ಮ ವೈರಿಗಳೂ ಏನಾದರೊಂದು ಸಹಾಯವನ್ನು ಪಡ್ಕೊಂಡಿದ್ದಾರೆ ನಿಮ್ಮಿಂದ. ಆದರೆ ಇಂದು ನಿಮಗೆ ಒದಗಿರುವಂಥ ಕಷ್ಟಕ್ಕೆ ನಿಮ್ಮವರು ಯಾರು ನಿಮ್ಮ ನೆರವಿಗೆ ಸಹಾಯಕ್ಕೆ ಬರ್ತಾ ಇಲ್ಲ ಅಂತಹ ಚಿಂತೆ ನಿಮ್ಮನ್ನು ಕಾಡ್ತಾ ಇದೆ. ಸ್ನೇಹಿತರೇ, ಚಿಂತೆ ಮಾಡಬೇಡಿ. ಯು ಹ್ಯಾವ್ ಎನಫ್ ಕರೇಜ್ ಟು ಸಾಲ್ವ್ ದೀಸ್ ಪ್ರಾಬ್ಲಮ್ಸ್. ಸ್ವಲ್ಪ ದಾರಿಯನ್ನು ಹುಡುಕಿ, ಎಲ್ಲವೂ ಸರಿ ಹೋಗುತ್ತೆ. ವಾಹನ ಖರೀದಿ ಅಥವಾ ವಾಹನ ಮಾರಾಟ ಆಗುವ ಸಂಭವ ಇದೆ. ನೀವು ಬಯಸಿರುವಂತಹ ಹಣಕಾಸಿನ ನೆರವು ಈ ದಿನ ದೊರೆಯಲಿದೆ. ಈಗಾಗಲೇ ಸಾಲಕ್ಕೆ ಸಿಕ್ಕಿ ಹಾಕಿಕೊಂಡಿರುವವರಿಗೆ
ಹಾಗೆ ಸಾಲ ತೀರಿಸುವಂತಹ ದಾರಿ ಗೋಚರಿಸುತ್ತೆ. ನಿಮ್ಮ ಸಂಗಾತಿ ಮಾಡುವಂತಹ ಮಾನಸಿಕ ಕಿರಿಕಿರಿಯನ್ನು ಮಾತ್ರ ನೀವು ಅನುಭವಿಸಬೇಕಾಗಿದೆ ಈ ದಿನ. ವಾದ ಮಾಡಲು ಹೋಗಬೇಡಿ, ಜಸ್ಟ್ ಇಗ್ನೋರ್ ಇಟ್. ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತೆ, ಆದರೆ ವೃಥಾ ಪ್ರಯಾಣ ಮಾಡುವಂತಹ ಸಂಭವ ಇದೆ. ಅಲ್ಪ ಧನಲಾಭ, ಹೆಚ್ಚು ಖರ್ಚು ಆಗಬಹುದು. ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ನಿಮಗೆ ಶುಭವಾಗುತ್ತೆ. ಸಿಂಹ, ಶ್ರೀ ಆಂಜನೇಯನಿಗೆ ಸಾಗರ ದಾಟುವಂತಹ ಶಕ್ತಿ ಯುಕ್ತಿಗಳಿದ್ದರೂ ಬೇರೆಯವರ ಪ್ರೇರೇಪಣೆಯಿಂದ ಹಲವರು ಹುರಿದುಂಬಿಸಿದ್ದರಿಂದ ಸಾಧ್ಯವಾಯಿತಂತೆ. ಹಾಗೆ ಈ ದಿನ ಸಿಂಹರಾಶಿಯವರಿಗೆ ಮೋಟಿವೇಷನ್ ಮಾಡುವವರು ಒಬ್ಬರು ಬರಬೇಕಾಗತ್ತೆ. ಅಂತಹ ಮೋಟಿವೇಟರ್ ನಿಮ್ಮ ಸಂಗಾತಿಯೋ, ಸ್ನೇಹಿತರೋ, ಗುರುಗಳೋ, ಮನೆಯ ಹಿರಿಯರೋ, ಬಂಧುಗಳೋ ಆಗಿರ್ತಾರೆ. ಅವರ ಮಾರ್ಗದರ್ಶನದಂತೆ ಮುನ್ನಡೆಯಿರಿ, ನಿಮಗೆ ಶುಭವಾಗುತ್ತೆ. ವಿನಾಕಾರಣ ನಿಮ್ಮವರ ಮೇಲೆ ಸಿಟ್ಟು, ಅಸಹನೆ, ಕೋಪ ಅಥವಾ ಅನುಮಾನ ಮೂಡಬಹುದು. ಇದರಿಂದ ಸಂಬಂಧಗಳು ಹಳಸಿ ಹೋಗಬಹುದು. ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಈ ದಿನ ಬೆರೆಯಲು ಪ್ರಯತ್ನಿಸಿ. ಶುಭ ಕಾರ್ಯ ಮನೆಯಲ್ಲಿ ಜರುಗುವಂತಹ ಪ್ರಸ್ತಾಪ ಬರಬಹುದು. ನೀವು ಪೂರ್ಣವಾಗಿ ಸಹಕರಿಸಿ ನಿಮ್ಮ ತಂದೆ ತಾಯಿಯರ ಅಥವಾ ಮನೆಯ ಹಿರಿಯರಿಗೆ ಈ ದಿನ ಒಂದು ಸರ್ಪ್ರೈಸ್ ಗಿಫ್ಟನ್ನು ಕೊಡಿ. ಅವರ ಆರೋಗ್ಯ ಅನಾರೋಗ್ಯದ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡಿ. ಹೊಸ ಬಟ್ಟೆಗಳನ್ನು ಖರೀದಿಸಲು ಉತ್ತಮ ದಿನ ಇದಾಗಿದೆ. ಹೋಟೆಲ್ ಮನರಂಜನೆಗಾಗಿ ಖರ್ಚಾಗುವಂತಹ ಸಂಭವ ಇದೆ. ಈ ದಿನ ಸಂಜೆ ರಾಹುಕಾಲದಲ್ಲಿ ಹೊರ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಇದರಿಂದ ನಷ್ಟ ಹಾನಿ ಸಂಭವಿಸಬಹುದು. ನಮಃ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ, ಗುರುಶುಕ್ರ ಶನಿಭ್ಯಶ್ಚ, ರಾಹುವೇ ಕೇತುವೇ ನಮಃ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ, ನಿಮಗೆ ಶುಭವಾಗುತ್ತೆ. ಕನ್ಯಾ, ಕನ್ಯಾರಾಶಿಯವರು ಉತ್ತಮರು ಎಂದು ಹೊಗಳಿಸಿಕೊಳ್ಳುತ್ತೀರಿ. ಸ್ವಭಾವತಃ ನೀವು ಉತ್ತಮರೇ, ಒಳ್ಳೆಯವರೇ. ಆದರೆ ಅದೇ ರೀತಿ ನಿಮ್ಮಲ್ಲಿ ಕೆಟ್ಟ ಹವ್ಯಾಸ ಹೊಂದಿದೆ. ಅದೇನೆಂದರೆ ಕನ್ಯಾರಾಶಿಯವರು ಜಲತತ್ವದರಿದ್ದಂತೆ, ಅಂದರೆ ನೀರು ಯಾವ ಪಾತ್ರೆಗೆ ಹಾಕಿದರೆ ಅದೇ ಆಕಾರವನ್ನು ಪಡೆದುಕೊಳ್ಳುತ್ತೆ. ಹಾಗೆ ಯಾವ ಕಾಲದಲ್ಲಿ ಹೇಗಿರಬೇಕೋ ಹಾಗೆ ಅದೇ ಸ್ಥಿತಿಯಲ್ಲಿ ಇರುತ್ತೆ. ಅಂದರೆ ತೀರಾ ಚಳಿಗಾಲದಲ್ಲಿ ಘನರೂಪ ತಾಳುತ್ತೆ, ಅಂದರೆ ಮಂಜುಗಡ್ಡೆಯಂತೆ ಹೆಪ್ಪುಕಟ್ಟತ್ತೆ. ಸಂಗಾತಿಯೊಂದಿಗೆ ಇದ್ದರೆ ಅಲ್ಲೇ ಇದ್ದು ಬಿಡ್ತೀರಿ, ಸ್ನೇಹಿತರೊಂದಿಗೆ ಇದ್ದರೆ ಅವರಲ್ಲೇ ತಲ್ಲೀನರಾಗಿ ಬಿಡ್ತೀರಿ. ಎಲ್ಲಿದ್ದರೂ ಅಲ್ಲೇ ಗುಂಡಾಯ ನಮಃ ಅನ್ನುವಂತಾಗಿದೆ. ಈ ಸ್ವಭಾವವನ್ನು ಬದಲಾಯಿಸಲು ಕುಟುಂಬದ ಸದಸ್ಯರು ಬಹಳ ಪ್ರಯತ್ನಿಸಿದ್ದಾರೆ, ಆದರೆ ಜಯಮಾಲೆ ಇನ್ನೂ ನಿಮ್ಮ ಕೊರಳಲ್ಲೇ ಇದೆ. ಮಲ್ಟಿ ಟಾಸ್ಕಿಂಗ್ ಮಾಡುವಂತಹ ಕೌಶಲ್ಯವನ್ನು ಕಲಿಯಬೇಕಾಗಿದೆ. ಶ್ರೀ ಕೃಷ್ಣ ಪರಮಾತ್ಮನ ಜವಾಬ್ದಾರಿಯುತ ಪಾತ್ರಗಳನ್ನು ಸ್ಮರಿಸಿಕೊಳ್ಳಿ. ಭಕ್ತವತ್ಸಲನಾಗಿ, ಪ್ರೇಮಿಯಾಗಿ, ಸ್ನೇಹಿತನಾಗಿ, ರಾಯಭಾರಿಯಾಗಿ, ಸೂತ್ರಧಾರಿಯಾಗಿ, ಮುರಾರಿಯಾಗಿ, ದುಷ್ಟ ಸಂಹಾರಿಯಾಗಿ ಇರಲಿಲ್ವೇ. ಹಾಗೆ ಈ ದಿನ ನಿಮ್ಮ ಕುಟುಂಬದವರ ಆರೋಗ್ಯ, ಹಣಕಾಸು, ವ್ಯಾಪಾರ ವ್ಯವಹಾರ, ಅವರ ಸ್ಥಿತಿಗತಿಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗಿದೆ. ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ, ನಿಮಗೆ ಶುಭವಾಗುತ್ತೆ. ತುಲಾ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲ ರೊಚ್ಚಿನಂತ ಹೇತು ಸರ್ವಜ್ಞ ಎನ್ನುವಂತೆ ತುಲಾರಾಶಿಯವರಿಗೆ ಸಜ್ಜನರು ದುರ್ಜನರು ಕೂಡಿರುವಂತಹ ಸ್ನೇಹಿತರ ಕೂಟ ಹೊಂದಿದೆ. ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವಂತಹ ಅಂತಹ ಸ್ನೇಹಿತರನ್ನು ದೂರ ಇಡಿ. ಅವರ ಬ್ಯಾಡ್ ಇನ್ಫ್ಲೂಯೆನ್ಸ್ ತುಂಬ ಆಗ್ತಾ ಇದೆ. ಕೆಲವು ಕೆಲಸಗಳನ್ನು ಅಂತಹ ಸ್ನೇಹಿತರು ಮಾಡ್ತಾ ಇಲ್ಲ, ನಿಮಗೆ ಕೂಡ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇದರಿಂದ ಈ ದಿನ ಅಂತಹ ಸಮಸ್ಯೆಗೆ ಕೊನೆ ಹೇಳುವಂತಹ ಮಂಗಳ ಹಾಡುವ ಸಮಯ ಬರುತ್ತೆ. ಈ ಸ್ನೇಹಿತರ ಸಲಹೆಯನ್ನು ನೇರವಾಗಿ ತಿರಸ್ಕರಿಸುವುದು ಒಳಿತು. ವಿಶ್ವಾಸದ್ರೋಹಿಗಳು ನಿಮ್ಮ ಸಂಬಂಧದಲ್ಲಿ ಹುಳಿಯಿಂಡಲು ಪ್ರಯತ್ನಿಸುತ್ತಿದ್ದಾರೆ. ಈ ಮರ್ಮವನ್ನು ತಿಳಿದುಕೊಳ್ಳಿ. ಹೊರ ಪ್ರಯಾಣ, ಹೊರ ಸಂಚಾರದ ಯೋಗ ಇದೆ. ವ್ಯಾಪಾರಸ್ಥರಿಗೆ ಲಾಭದಾಯಕವಾದಂತಹ ದಿನ, ಅವಿವಾಹಿತರಿಗೆ ಫಲದಾಯಕವಾದಂತಹ ದಿನ, ಪ್ರೇಮಿಗಳಿಗೆ ಮಧುರವಾದ ದಿನ. ಒಟ್ಟಿನಲ್ಲಿ ಎಲ್ಲ ರೀತಿಯಿಂದಲೂ ಈ ದಿನ ಉತ್ತಮವಾಗಿದೆ. ತುಲಾರಾಶಿಯವರಿಗೆ ಸಾಧ್ಯವಾದಷ್ಟು ಈ ದಿನ ಬಿಳಿಯ ತಿಳಿಗೆಂಪು ಬಣ್ಣದ ಉಡುಪನ್ನು ಧರಿಸುವುದು ಉತ್ತಮ. ಮನೆಯ ದೇವರ ಅಥವಾ ಕುಲದೇವರ ಸ್ಮರಣೆಯನ್ನು ಮಾಡಿ, ಮನದಲ್ಲೇ ನಮಸ್ಕರಿಸಿಕೊಳ್ಳಿ, ಸದಾ ಸ್ಮರಣೆಯನ್ನು ಮಾಡ್ತಾ ಇರಿ, ನಿಮಗೆ ಶುಭವಾಗುತ್ತೆ. ವೃಶ್ಚಿಕ, ವೆನ್ ಯು ವಿಶ್ ಗುಡ್ ಫಾರ್ ಅದರ್ಸ್, ಓನ್ಲಿ ಗುಡ್ ಥಿಂಗ್ಸ್ ವಿಲ್ ಕಮ್ ಬ್ಯಾಕ್ ಟು ಯು. ಇದು ನ್ಯೂಟನ್ನ ಚಲನೆಯ ನಿಯಮ ಇದ್ದಂತೆ. ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಇದು ಲಾ ಆಫ್ ಮೋಷನ್. ಬಿತ್ತಿದಂತೆ ಬೆಳೆ ಬರುವಂತೆ. ವೃಶ್ಚಿಕ ರಾಶಿಯವರು ಈ ದಿನ ನೆಮ್ಮದಿಯ ವಾತಾವರಣ ಬೇಕೆಂದರೆ ಇತರರಿಗೆ ನೆಮ್ಮದಿಯನ್ನು ಕೊಡಬೇಕು. ಒಳ್ಳೆಯ ಸಹಾಯ ಅಥವಾ ಸೇವೆ ಬೇಕೆಂದರೆ ಇತರರಿಗೂ ನೀವು ಸಹಾಯವನ್ನು ಸೇವೆಯನ್ನು ಮಾಡಿರಬೇಕು. ಧನಲಾಭ ಆಗಬೇಕೆಂದರೆ ಮೋಸರಹಿತ ವ್ಯಾಪಾರ ಮಾಡಿರಬೇಕು. ಆದ್ದರಿಂದ ವೃಶ್ಚಿಕ ರಾಶಿಯವರು ತಾವು ಏನನ್ನು ಬಯಸುತ್ತಾರೋ ಅದನ್ನೆಲ್ಲ ಇತರರಲ್ಲೂ ಕಾಣಬೇಕಾಗಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ನಿಮ್ಮ ಮನಸ್ಸಿನಲ್ಲಿ ಹಲವು ದಿನಗಳಿಂದ ಇಟ್ಟುಕೊಂಡಿರುವಂತಹ ವಿಷಯಗಳನ್ನು ಈ ದಿನ ಸಂಬಂಧಪಟ್ಟವರಿಗೆ ಹೇಳಿಬಿಡಿ. ಚರ್ಚೆಯ ಮೂಲಕ ಸಮಸ್ಯೆ ಬಗೆಹರಿಯುವಂತಹ ಸಾಧ್ಯತೆ ಇದೆ. ಈ ದಿನ ವಾಹನವನ್ನು ಓಡಿಸುವಾಗ ಎಚ್ಚರ ಇರಲಿ. ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಬಂಧುಗಳಿಂದ ಸಂತಸದ ವಾರ್ತೆ ಬರಲಿದೆ. ಸಾಮಾಜಿಕ ಮತ್ತು ಆರ್ಥಿಕ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿ ಬರಬಹುದು. ಪ್ರೇಮ ಪ್ರಕರಣಗಳಲ್ಲಿ ಎರಡೆರಡು ಬಾರಿ ಯೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ, ನಿಮಗೆ ಶುಭವಾಗುತ್ತೆ. ಧನಸ್ಸು, ಸದಾ ವಿಚಾರ ಪ್ರವಿಷ್ಟರಾಗಿ ಇರುವವರು, ಐಶ್ವರ್ಯದಿಂದ ಕೂಡಿರುವವರು ಆದ ಧನುರಾಶಿಯವರು ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಹಣವನ್ನು ವ್ಯಯ ಮಾಡಲಿದ್ದಾರೆ. ವ್ಯಾಪಾರಕ್ಕೆಂದು ಹೋದಲ್ಲಿ ಅಂಗಡಿಯವರು ಒಂದು ಹೇಳಿದರೆ ಎರಡು ಕೊಟ್ಟಾದರೂ ಬಂದರು.
ಕ್ರಯಿಸುವ ವಿಕ್ರಯಿಸುವ ವಸ್ತುಗಳ ಬಗ್ಗೆ ನಾಲೆಡ್ಜ್ ಕಡಿಮೆ ಇರುತ್ತೆ. ಸುಲಭವಾಗಿ ವ್ಯಾಪಾರಿಗಳು ಇವರನ್ನು ಮೋಸಗೊಳಿಸಬಹುದು. ಈ ರಾಶಿಯವರೇ ವ್ಯಾಪಾರಿಗಳಾಗಿದ್ದಲ್ಲಿ ವ್ಯಾಪಾರ ಚೇತರಿಸಿಕೊಳ್ಳಲು ಬಹಳ ಸಮಯ ಬೇಕಾದೀತು. ಈ ದಿನ ಅಲಂಕಾರಿಕ ಸಾಮಗ್ರಿಗಳಿಗೆ ಹೆಚ್ಚು ಖರ್ಚಾಗುತ್ತೆ. ಉದ್ಯೋಗಸ್ಥರಿಗೆ ಮಾನಸಿಕ ಕಿರಿಕಿರಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಮಾನಸಿಕ ಒತ್ತಡ, ಪರೀಕ್ಷಾ ಭಯ ಕಾಡುತ್ತೆ. ಈ ದಿನ ಪರೀಕ್ಷೆ ಬರೆಯುವಂತಹ ಮಂದಿ ತುಂಬ ಏಕಾಗ್ರತೆಯಿಂದ ಪರೀಕ್ಷೆಯನ್ನು ಬರೆಯಿರಿ. ಮನೆಯಲ್ಲಿ ಹಿರಿಯರ ಅನಾರೋಗ್ಯದ ವಾರ್ತೆ ಮನಸ್ಸಿನಲ್ಲಿ ಕ್ಲೇಶವನ್ನು ಉಂಟು ಮಾಡುತ್ತೆ. ಸಂಗಾತಿಯೊಂದಿಗೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಪರಿಹಾರ ಮಾಡಿಕೊಳ್ಳಿ. ಈ ಸಮಸ್ಯೆಗೆ ಪರಿಹಾರಕ್ಕಾಗಿ ಕುಲದೇವತಾ ಆರಾಧನೆಯನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಮಕರ. ಟ್ರೂತ್ ಈಸ್ ಲೈಕ್ ಎ ಸರ್ಜರಿ, ಇಟ್ ಹರ್ಟ್ಸ್ ಬಟ್ ಇಟ್ ಹೀಲ್ಸ್. ಎ ಲೈ ಈಸ್ ಲೈಕ್ ಎ ಪೇನ್ ಕಿಲ್ಲರ್, ಇಟ್ ಗಿವ್ಸ್ ಇನ್ಸ್ಟಂಟ್ ರಿಲೀಫ್ ಬಟ್ ಇಟ್ ಹ್ಯಾಸ್ ಸೈಡ್ ಎಫೆಕ್ಟ್ಸ್ ಫಾರ್ ಎವರ್. ಅದರಂತೆ ಸತ್ಯವನ್ನು ಹೇಳಿ ಅನೇಕ ಸಲ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ. ಆ ಸತ್ಯದ ವಿಶ್ಲೇಷಣೆ ಆಗುವಂತಹ ಸುದಿನ ಬಂದಿದೆ. ನಿಮ್ಮ ನಡವಳಿಕೆಯನ್ನು, ಸ್ವಭಾವವನ್ನು ಎಲ್ಲರೂ ಮೆಚ್ಚುತ್ತಾರೆ, ಹೊಗಳ್ತಾರೆ. ಸತ್ಯಸಂಧರಿಗೆ ತೊಂದರೆಗಳೇ ಹೆಚ್ಚು. ಈ ದಿನ ಅಚಾನಕ್ಕಾಗಿ ಹಣದ ಮುಗ್ಗಟ್ಟು ತಲೆದೋರಬಹುದು. ಹೊಸ ವ್ಯಾಪಾರ ಮಾಡುವ ಉದ್ದೇಶ ಇದ್ದರೂ ಅನುಕೂಲಗಳ ಕೊರತೆಯಿಂದ ಮುಂದೂಡಲ್ಪಡುತ್ತವೆ. ಈ ದಿನ BP ಶುಗರ್ ಲೆವೆಲ್ ಬಗ್ಗೆ ಎಚ್ಚರ ಇರಲಿ. ಸಿಹಿ ತಿನ್ನಬೇಕು ಎನಿಸಬಹುದು ನಿಮಗೆ. ನಿಮ್ಮ ಆರೋಗ್ಯ ಮತ್ತು ನಿಮ್ಮವರ ಆರೋಗ್ಯದ ಬಗ್ಗೆ ಎಚ್ಚರವನ್ನು ವಹಿಸಿ. ಮನೆಯಲ್ಲಿ ದೇವರ ಕಾರ್ಯಗಳನ್ನು ಮಾಡಿ ನಿರರ್ಥಕವಾದ ಕೆಲಸಗಳನ್ನು ಮಾಡಲೇಬೇಡಿ. ಈ ದಿನ ವಿದ್ಯಾರ್ಥಿಗಳಿಗೆ, ಉದ್ಯೋಗಿಗಳಿಗೆ ಉತ್ತಮ ದಿನ ಇದಾಗಿದೆ. ಮಾನಸಿಕ ನೆಮ್ಮದಿಗಾಗಿ ಶ್ರೀ ಆಂಜನೇಯನ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ. ಕುಂಭ. ತಿರುಕನೋರ್ವನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಮರೆಯಿರುತ್ತಲೊಮ್ಮೆ ಕನಸ ಕಂಡನಂತೆನೆ. ಹೀಗೆ ಸಾಗತ್ತೆ ಈ ನೀತಿಬೋಧೆ. ತಿರುಕನ ಕನಸಿನಲ್ಲೇ ಚಕ್ರೇಶ್ವರನಾದಂತಹ ಕತೆ. ಕೊನೆಗೆ ಕನಸಿಗೆ ಭಂಗ ಬಂದು ಕಣ್ತೆರೆದಾಗ ತನ್ನ ನಿಜ ಸ್ಥಿತಿ ಅರಿವಿಗೆ ಬಂತು. ಹಾಗೆ ಕುಂಭರಾಶಿಯವರು, ಏನೆಲ್ಲ ಕನಸನ್ನು ಕಂಡಿದ್ದೀರಿ, ಏನೆಲ್ಲ ಆಸೆಗಳನ್ನು ಇಟ್ಟುಕೊಂಡಿದ್ದೀರಿ, ಆದರೆ ನಿಮ್ಮ ಕನಸು ನನಸಾಗುತ್ತಿಲ್ಲ ಎಂಬ ಕೊರಗು ಕಾಡ್ತಾ ಇರಬಹುದು. ಭವಿಷ್ಯದ ಕನಸು ಕಾಣದಿದ್ದರೆ ಜೀವನದ ಪ್ರಗತಿ ಸಾಧ್ಯ ಇಲ್ಲ. ಈ ದಿನ ನೀವು ರಾತ್ರಿಯಲ್ಲಿ ಅಂದರೆ ಬೆಳಕಿನಲ್ಲಿ ಕಾಣುವಂತಹ ಕನಸುಗಳು ಉತ್ತಮವಾಗಿರುತ್ತೆ. ನಿಮ್ಮ ಭವಿಷ್ಯದ ಬಗ್ಗೆ, ಮಕ್ಕಳ ಬಗ್ಗೆ, ಉದ್ಯೋಗದ ಬಗ್ಗೆ, ವಿವಾಹದ ಬಗ್ಗೆಗೋ, ಕುಟುಂಬದವರ ಶ್ರೇಯಸ್ಸಿನ ಬಗ್ಗೆಗೋ ಕಾಣುವಂತಹ ಕನಸು ಈಡೇರುತ್ತೆ. ಈ ದಿನ ಪೂರ್ತಿ ದೇವರ ಸನ್ನಿಧಿಯಲ್ಲಿ ಪೂಜೆ ಅರ್ಚನೆ ಮಾಡ್ತಾ ಇರಿ, ನಿಮಗೆ ಶುಭವಾಗುತ್ತೆ. ಮೀನ. ಕಷ್ಟಕ್ಕೆ ಆಗದ ಮಕ್ಕಳು, ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆ ಸಹಿಸದ ಸ್ನೇಹ, ಬೆಳವಣಿಗೆ ಬಯಸದ ಬಂಧುಗಳು ಇದ್ದರೆಷ್ಟು ಹೋದರೆಷ್ಟು ಎನ್ನುವಂತಹ ತಾರ್ಕಿಕ ನಿಲುವಿನಲ್ಲಿರುವ ಮೀನರಾಶಿಯವರು ಉತ್ತಮ ದಿನವನ್ನು ಕಾಣಲಿದ್ದೀರಿ. ಮಕ್ಕಳು ನಿಮ್ಮೊಂದಿಗಿದ್ದಾರೆ, ಕುಟುಂಬದವರ ಪ್ರೀತಿ ಹೆಚ್ಚಾಗಿರುತ್ತೆ, ಬಂಧುಗಳು ನಿಮ್ಮ ಮನೆಗೆ ಬರಲಿದ್ದಾರೆ. ಇನ್ನೇನು ಬೇಕು, ಎಲ್ಲವೂ ನೀವು ಅಂದುಕೊಂಡಂತೆಯೇ ಆಗಲಿದೆ. ಉದ್ಯೋಗಸ್ಥರಿಗೆ ಕಿರಿಕಿರಿ ಮಧ್ಯೆಯೂ ಬಡ್ತಿಯ ಯೋಗ ಇದೆ. ವ್ಯಾಪಾರಸ್ಥರಿಗೆ ಉತ್ತಮ ದಿನ ಇದಾಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಬದಲಿಸಿಕೊಳ್ಳಬೇಕು ಎನ್ನುವಂಥರಿಗೆ ಒಳ್ಳೆಯ ದಿನಗಳು ಇವೆ. ಗೃಹಿಣಿಯರಿಗೆ, ಅವಿವಾಹಿತ ಮಹಿಳೆಯರಿಗೆ, ಹೋಟೆಲ್ ವ್ಯಾಪಾರಿಗಳಿಗೆ, ಉಡುಪು ಮಾರಾಟಗಾರರಿಗೆ ಲಾಭದಾಯಕವಾದಂತಹ ದಿನ ಇದಾಗಿದೆ. ಮೀನರಾಶಿಯವರಿಗೆ ಧ್ಯಾನ, ಯೋಗ ತುಂಬ ಪ್ರಯೋಜನಕಾರಿ. ಆದ್ದರಿಂದ ಈ ದಿನ ಶಿವಾಲಯದಲ್ಲಿ ಕೆಲ ಹೊತ್ತು ಧ್ಯಾನ ಮಾಡಿ ನಿಮಗೆ ಶುಭವಾಗುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ವೃಷಭ, ಸಿಂಹ, ಧನಸ್ಸು ರಾಶಿಯವರ ಅದೃಷ್ಟ ಸಂಖ್ಯೆ 1, ಮೇಷ, ತುಲಾ 2, ಕರ್ಕಾಟಕ 3, ವೃಶ್ಚಿಕ 4, ಮೀನ 5, ಕುಂಭ 7, ಕನ್ಯಾ ಮಿಥುನ 8, ಮಕರ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ದೇವರನ್ನು ಸ್ಮರಿಸ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ನಮಸ್ಕಾರ.